हेलो फ्रेंड्स, वेलकम बैक टू माय चैनल श्रीधनु ब्लॉग्स कन्नड। फ्रेंड्स, इवत्तु मोदलनेदागि निम्म नन्न एल्ला बांधवरिगे स्वतंत्र दिनाचरणेय शुभाशयगळु। फ्रेंड्स, इवत्तु ओंदु हेम्मेय दिन, एल्लरू मनेयल्लि हब्बद वातावरण इरुत्ते, स्वतंत्र सिक्किरो दिन इवत्तु। हागेने नम्म मनेयल्लि कूड नानु ನನ್ನ ಹೋದ ವರ್ಷ ನಾನು ತಗೊಂಡು ಬಂದಿರೋ ಬಟ್ಟೆ ಇದೆ, ಹಾಗೆಯೇ ನಮ್ಮ ಮನೆಯಲ್ಲಿ ಕೂಡ ಹಬ್ಬದ ವಾತಾವರಣ ಇದೆ. ಇಷ್ಟು ದಿನ ನಾವು ಸ್ಕೂಲಿಗೆ, ಇಷ್ಟು ವರ್ಷ ನಾವು ಸ್ಕೂಲಲ್ಲೇ ಸೆಲೆಬ್ರೇಷನ್ ಆಗ್ತಾ ಇತ್ತು. ಬೆಳಗ್ಗೆನೆ ರೆಡಿ ಮಾಡಿಸಿ 7 ಗಂಟೆಗೆಲ್ಲ ಸ್ಕೂಲಿಗೆ ಬಿಡಬೇಕಿತ್ತು, ಸ್ಕೂಲಲ್ಲಿ ಚೆನ್ನಾಗಿ ಎಲ್ಲ ಸೆಲೆಬ್ರೇಷನ್ ಆಗ್ತಾ ಇತ್ತು. ಆದರೆ ಈ ವರ್ಷ ಸ್ಕೂಲ್ ಇಲ್ಲದೆ ಇರೋ ಕಾರಣ ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಹಾಗೇನೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವೀಟ್ ಮಾಡಿ ದೇವ್ರ ಹತ್ರ ನೈವೇದ್ಯಗಿಟ್ಟು, ಇವಾಗ ನಾನು ಮಕ್ಕಳಿಗೆ ನಾನು ಇಂಡಿಪೆಂಡೆನ್ಸ್ ಡೇದು ಡ್ರೆಸ್ಸು, ನಾನು 1 ಇಯರ್ಗೆ ನಾನು ತಗೊಂಡಿರೋ ಡ್ರೆಸ್ಸು, ಹೋದ ವರ್ಷ ತಗೊಂಡಿರೋದು, ನಾನು ಈ ವರ್ಷ ನಾನು ಅದನ್ನೇ ಹಾಕಿದ್ದೀನಿ. ನೀಟಾಗಿ ಪ್ಯಾಕ್ ಮಾಡಿಟ್ಟರೆ ಅದನ್ನೇ ಐರನ್ ಮಾಡಿ ನಾವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ದಿವಸ ಪೂರ್ತಿಯಾಗಿ ಆ ಡ್ರೆಸ್ ಹಾಕ್ಕೊಂಡಿದ್ರೆ ಏನೋ ಒಂಥರ ಖುಷಿಯಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ, ನನ್ನ ಮಕ್ಕಳಿಗೆ ನಾನು ಇಂಡಿಪೆಂಡೆನ್ಸ್ ಡೇಲೆಲ್ಲ ಡ್ರೆಸ್ ಹಾಕಿದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನೋಡಿ ಫ್ರೆಂಡ್ಸ್, ನಾನು ಲಾಸ್ಟ್ ಇಯರ್ದು ಟೀ ಶರ್ಟ್ ಇತ್ತು ಧನುದು, ಅದು ಎಲ್ಲನೂ ಕಲರ್ ಎಲ್ಲ ಹೋಗ್ಬಿಟ್ಟಿತ್ತು. ಟೀ ಶರ್ಟ್ ತುಂಬ ಚೆನ್ನಾಗಿತ್ತು, ಆದರೆ ಕಲರ್ ಎಲ್ಲ ಹೋಗಿತ್ತು. ನಾನು ಇದನ್ನು ಸ್ಕೆಚ್ ಪೆನ್ನಲ್ಲಿ ನೋಡೋಣ, ಕಲರು ಹಾಕಿದರೆ ನೀಟಾಗಿ ಹೊಸ ಟೀ ಶರ್ಟ್ ಥರ ಕಾಣುತ್ತೆ ಅಂತ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಕೆಚ್ ಇತ್ತಲ್ಲ ಅದ್ರ ಮೇಲೆ ನಾನು ಸ್ಕೆಚ್ ಪೆನ್ನಿಂದ ನಾನು ಅದನ್ನು ಕಲರ್ ಮಾಡ್ತಾಯಿದ್ದೀನಿ. ಇದು ನಾವು ಟೀ ಶರ್ಟು, ಯಾವುದೇ ಒಂದು ಪ್ಲೇನ್ ಟೀ ಶರ್ಟು, ವೈಟ್ ಟೀ ಶರ್ಟ್ ತೊಗೊಂಡು ನಾವು ಇದನ್ನು ಸ್ಕೇಲಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇದೇ ಥರ ಬರೆದ್ಬಿಟ್ಟು ಸ್ಕೆಚ್ ಹಾಕಿದ್ರೂ ನಮಗೆ ಇದು ಇಂಡಿಪೆಂಡೆನ್ಸ್ದು ಟೀ ಶರ್ಟ್ ರೆಡಿ ಆಗುತ್ತೆ. ಇವಾಗ ನೋಡಿ, ಅದ್ರ ಮೇಲೆ ನಾನು ಟ್ರೇಸ್ ಮಾಡ್ತಾಯಿದ್ದೀನಿ. ತುಂಬ ಕಲರ್ಫುಲ್ಲಾಗಿ ಬಂತು ನೋಡಿ. ಇವಾಗ ಬ್ಲೂ ಕಲರು, ಬ್ಲೂ ಪೆನ್ಸಿಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಗ್ರೀನಲ್ಲಿ ನಾನು ಮೊದಲೇ ಮಾಡಿದ್ದೆ ಒಂದ್ಸಲ, ತಿರ್ಗಾ ನಾನು ಮತ್ತೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿ ಕಾಣಲಿ ಅಂತ ನಾನು ಮತ್ತೆ ಗ್ರೀನ್ ಮಾಡ್ತಾಯಿದ್ದೀನಿ. ಇದು ಕಲರ್ ಹೋಗಿದೆ ಅಂತ ನಾನು ಒಂದ್ಸಲ ವಾಶ್ ಮಾಡಿದ್ದೆ ಅಷ್ಟೇ, ಅವರೂ ಇದೇ ಥರ ಕಲರ್ ಮಾಡ್ತಾರೆ. ಒಂದ್ಸಲ ವಾಶ್ ಮಾಡಿದ ತಕ್ಷಣ ಕಲರ್ ಎಲ್ಲ ಹೊರಟೋಗಿತ್ತು. ನಾನು ಇವಾಗ ಆರೆಂಜ್ ಕಲರಲ್ಲಿ ನಾನು ಇದನ್ನು ಕಲರ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಫುಲ್ ಕಲರ್ ಕಡಿಮೆ ಆಗಿತ್ತು. ಇವಾಗ ನಾನು ಇವಾಗ ನೋಡಿ ಕಲರ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಬೂದು ಕಾಣ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಈ ಥರನೇ ನಾವು ವೈಟು ಕಲರು, ವೈಟ್ ಟೀ ಶರ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಕಲರ್ ಎಲ್ಲ ಸ್ವಲ್ಪ ಡಿಮ್ ಆಗಿದೆ ಅಂತ ನಾವು ಹಾಕೊಳ್ದಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದು ನಾವು ಇದಕ್ಕೋಸ್ಕರನೇ ನಾವು ಮತ್ತೆ ಇನ್ವೆಸ್ಟ್ ಮಾಡೋದು ಬದಲಿ ನಾವು ಇದನ್ನೇ ಒಂದು ನೋಡೋಣ, ಏನಾದರೂ ಸ್ಕೆಚ್ ಹಾಕಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ ಸ್ಕೆಚ್ ಹಾಕ್ಕೊಂಡ್ರೆ ಇದನ್ನು ಈ ವರ್ಷ ಕೂಡ ಹೊಸದಾಗೆ ನಾವು ಇದನ್ನು ಟೀ ಶರ್ಟ್ ಯೂಸ್ ಮಾಡ್ಬೋದು ನೋಡಿ. ಇವಾಗ ಟೀ ಶರ್ಟ್ ಕೂಡ ತುಂಬ ಚೆನ್ನಾಗಿದೆ. ಹಲೋ ಫ್ರೆಂಡ್ಸ್, ನೋಡಿ ಇವಾಗ ನನ್ನ ಮಕ್ಕಳಿಗೆ ಈ ಥರ ಡ್ರೆಸ್ ಮಾಡಿದ್ದೀನಿ ನೋಡಿ. ನಾನು ಈ ಸಿಂಚನ ಇದೆಲ್ಲ ಮನೆಯಲ್ಲೇ ಡ್ರೆಸ್ಸು, ಇದು ಬರ್ತ್ಡೇ ಡ್ರೆಸ್ಸು, ಹಾಗೆಯೇ ಅವಳೇ ಮಾಡ್ಕೊಂಡಿರೋ ಥಿಂಗ್ಸ್ ಇದೆಲ್ಲ. ಇವ್ನಿಗೆ ಮಾತ್ರ ರೆಡಿಮೇಡ್ ಕಾಸ್ಟ್ಯೂಮ್ಸ್ ತಂದಿದ್ದೀನಿ.
ಹಾಯ್ ನಾನು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನೋಡಿ ನಾನು ನೆನ್ನೆ ಹಾಕಕ್ಕಾಗಿಲ್ಲ ಅಂತ ಇವತ್ತು ಹಾಕ್ತಾ ಇದ್ದೀನಿ ಡ್ರೆಸ್ ನನ್ನ ಮಕ್ಕಳಿಗೆ ಡ್ರೆಸ್ ಮಾಡಿರೋದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಇವಾಗ ನಾನು ಈ ವಿಡಿಯೋನ ನಾನು ಈ ಚಿಕ್ಕ ವಿಡಿಯೋನ ನಾನು ಇವಾಗ ಎಡಿಟ್ ಮಾಡ್ತೀನಿ ಇವಾಗ ಅಪ್ಲೋಡ್ ಮಾಡ್ತೀನಿ ನಾನು ನೋಡಿ ಇವಾಗ ನಾನು ಫೋಟೋ ಸ್ಟುಡಿಯೋಗೆ ಹೋಗಿ ಒಂದು ಫೋಟೋ ತಗಸ್ಕೊಂಡು ಬರಬೇಕು ಮಕ್ಕಳದ್ದು ಒಂದು ಫೋಟೋ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಸಿಗ್ತೀನಿ ಬೈ ಮೇಡಂ ಬೈ ಹಾಗೆ ಈ ಚಿಕ್ಕ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು